ಮೊದಲನೇದಾಗಿ ನಾನು ಐ ಥಿಂಕ್ ಒಬ್ಬರು ಕಲಾವಿದೆ ಅಂದರೆ ಸ್ಟೇಜು ಸ್ಟೇಜಲ್ಲಿರೋ ಎಲ್ಲ ವಿಷಯಗಳು, ಅದು ಲೈಟ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಆಭರಣ ಆಗಿರ್ಬೋದು, ಎಲ್ಲ ಎಲ್ಲ ವಿಧ ವಿಧವಾದ ವಿಷಯಗಳು ನಮಗೆ ತುಂಬಾ ಖುಷಿಯಾಗುತ್ತೆ, ತುಂಬಾ ಅದರಲ್ಲಿ ಆಸಕ್ತಿ ಇರುತ್ತೆ. ಸ್ಟೇಜಿಗೆ ಬರೋ ಅದು ಒಂದು ಮುಖ್ಯ ಕಾರಣ ಆಗುತ್ತೆ. ಸೊ ನಾವು ಸ್ಟೇಜ್ ಪ್ರೆಸೆಂಟೇಷನ್ ಎಷ್ಟು ಮುಖ್ಯನೋ, ವ್ಯಕ್ತಿತ್ವನೂ ಅವರ ಪರ್ಸ್ನಾಲಿಟಿನೂ ಅವರು ಯಾವ್ಯಾವ ಕಾಸ್ಟ್ಯೂಮ್ ಹಾಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಯಾವಾಗಲೂ ಡಾನ್ಸಿಂಗ್, ನಾವು ಕೊರಿಯೋಗ್ರಫಿ ಕ್ಯಾಮ್ರಾ ಮುಂದೆ ವರ್ಕ್ ಮಾಡಬೇಕಾದ್ರೆ ಯಾವಾಗಲೂ ಯಾವುದು ಕಂಫರ್ಟ್ ವೇರೇ ಹಾಕ್ಕೊಳ್ಳೋದಲ್ವ, ಯಾವುದೋ ಒಂದು ಜೀನ್ಸೋ ಸ್ವೆಟ್ ಪ್ಯಾಂಟ್ಸು ಹಾಕ್ಕೊಂಡು ಕೆಲಸ ಮಾಡ್ತೀವಿ. ಸ್ಟುಡಿಯೋಲಿ ಸಿಗೋ ಅವಕಾಶ ಬರೀ ಡಾನ್ಸ್ ಮಾಡೋಕ್ಕೆ ಒಂದು ಡಾನ್ಸ್ ಸೀರೆ ಹಾಕ್ಕೊಂಡು ಡಾನ್ಸ್ ಮಾಡ್ತೀವಿ. ಸೊ ಈ ಥರ ನಮ್ಮ ಡಾನ್ಸಿಂಗ್ ಚಾಂಪಿಯನ್ನು ಡಾನ್ಸ್ ರಿಯಾಲಿಟಿ ಶೋಲಿ ಜಡ್ಜ್ ಮಾಡಬೇಕಾದ್ರೆ ಅದು ಒಂದು ಅವಕಾಶ ನಾವು ಉಡುಪು ಧರಿಸೋದಕ್ಕೆ. ಆ್ಯಂಡ್ ಅದರಲ್ಲಿ ನನ್ನ ನಾಡು ಬಗ್ಗೆ, ನಮ್ಮ ನಮ್ಮ ದೇಶದ ಬಗ್ಗೆ, ನಮ್ಮ ವೀವ್ಸ್ ಆಗಿರ್ಬೋದು, ಹ್ಯಾಂಡ್ಲೂಮ್ ಬಟ್ಟೆ ಆಗಿರ್ಬೋದು, ಅಥವಾ ಬಣ್ಣಗಳಾಗಿರ್ಬೋದು, ಆಫ್ಟರ್ ಆಲ್ ಇಂಡಿಯಾ ಅಂದರೆ ಎಷ್ಟು ವೆರೈಟಿ ಇದೆ ಅಲ್ವಾ, ಅದೆಲ್ಲದು ತೊಗೊಂಡು ಬರೋದಕ್ಕೆ ನಂಗೆ ತುಂಬಾ ಇಂಟ್ರೆಸ್ಟು. ಸೊ ಪ್ರತಿ ವಾರ ಐ ಥಿಂಕ್ ವೀಕ್ಷಕರು ಒಂದು ಚಾನೆಲ್ ಸ್ವಿಚ್ ಆನ್ ಮಾಡಿದಾಗ ಬರೀ ಜಡ್ಜ್ಮೆಂಟ್ ಮಾತು ಕೇಳೋದಲ್ಲ, ನನ್ನಿಂದ ಅವ್ರಿಗೆ ನೀವಿವತ್ತು ಉಟ್ಟಿರೋ ಸೀರೆ ಇಷ್ಟಾಯಿತು, ಉಟ್ಟಿದ್ದ ಒಡವೆ ಇಷ್ಟಾಯಿತು, ಧರಿಸಿದ ಹೂ ಇಷ್ಟ ಆಯಿತು, ಆ ಥರ ಏನು ಏನೋ ಒಂದು ಕಾಮೆಂಟ್ ಹೇಳ್ತಾರೆ. ಸೊ ಅದು ಮಾತಾಡೋದಕ್ಕೆ ನನಗೆ ತುಂಬಾ ಆ ಎಕ್ಸ್ಚೇಂಜು ತುಂಬಾ ಇಷ್ಟ. ಆ್ಯಂಡ್ ಒಂದು ನೀವು ಹೇಳಿದ್ರ ಒಂದು ಕೇಪು ಕನ್ನಡದ ಅಕ್ಷರ ಅಂತ, ಅದರಲ್ಲಿ ನಾನು ಕನ್ನಡದ ಬಗ್ಗೆ, ನಾವು ಕನ್ನಡ ಅಂದ ತಕ್ಷಣ ಯಾವಾಗಲೂ ಬರೀ ಹಳೆ ಕಾಲದ್ದು ಡ್ರೆಸ್ಸಿಂಗ್ ಸ್ಟೈಲ್ ಅಂತ ಯೋಚಿಸ್ತೀವಿ. ಈಗಿನ ಕಾಲದ ಯುವಕರಿಗೆ ಯುವತಿಯರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಏನಾದರೂ ಹೊಸದು ಒಂದು ಫ್ಯಾಷನ್ನು, ನಮ್ಮ ನಮ್ಮ ರೂಟ್ಸೇ ಆಗಿರ್ಬೋದು, ಆದರೆ ಅದನ್ನು ಬೇರೆ ಥರ ಹೇಗೆ ಕೊಡ್ಬೋದು ಅಂತ ಯೋಚಿಸಿ ಅದು ಒಂದು ಮಾಡಿದ ಪ್ರಯತ್ನ ಅಷ್ಟೇ. ನಂದು ಡಿಸೈನ್ ಟೀಮು ವರ್ಷಿಣಿ ಮತ್ತು ಇನ್ನೊಬ್ಬರು ಸ್ಟೈಲಿಸ್ಟ್ ದೇವೇಶ್ ಅಂತ, ಅವರಿಬ್ಬರು ಡಿಸೈನ್ ಮಾಡಿಕೊಟ್ಟಿರೋದು ನನಗೆ. ಸೊ ಅದು ಇನ್ಫ್ಯಾಕ್ಟ್ ನಂದು ಇಡೀ ಡಿಸೈನ್ ಟೀಮ್ ಇದೆ, ವರ್ಷಿಣಿ ಅಂತ ಅವರು ಸ್ಟೈಲ್ ಮಾಡ್ತಾರೆ, ಆದ್ಯ ಡಿಸೈನ್ಸ್ ಅಂತ ಅವ್ರದ್ದು ಸ್ಟಿಚ್ ಮಾಡಿದ್ದು, ಮತ್ತು ವೈದೂರಿ ಅಂತ ಮೇಕಪ್ ಅವರು, ನಾವೆಲ್ಲ ಮೂರು ಜನ ಕೂತ್ಕೊಂಡು ಹೊಸ್ದೇನು ಮಾಡ್ಬೋದು ಅಂತ ಯೋಚಿಸ್ತೀವಿ. ಸೊ ಈ ಸಲ ಕನ್ನಡದ ಮೇಲೆ ಏನಾದರೂ ಮಾಡಬೇಕು, ಕನ್ನಡದ ಅಕ್ಷರ ತರಬೇಕು, ಆ ಕನ್ನಡದ ಲಿಪಿ ನೋಡೋದಕ್ಕೂ ಎಷ್ಟು ಚೆಂದ ಅಂತ ಅನಿಸ್ತು. ಆದರೆ ಕನ್ನಡದಲ್ಲಿ ಬರೀ ಅಕ್ಷರ ಹಾಕಿದರೆ ಸಾಕ ಅಂತ ಯೋಚಿಸಿದ್ವಿ. ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಅಂತ ಕೇಳಿದ್ದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಈ ಅಕ್ಷರ ಮಾಲೆನ ನಾವು ಅದಕ್ಕೆ ಪ್ರಿಂಟಲ್ಲಿ ತೊಗೊಂಬಂದ್ವಿ. ಇದಕ್ಕೋಸ್ಕರನೇ, ಈ ಕಾಸ್ಟ್ಯೂಮ್ಗೋಸ್ಕರನೇ ನಾವು ಬಟ್ಟೆ ಹುಡುಕಿ ಪ್ರಿಂಟಿಂಗ್ ಮೆಥಡ್ ನೋಡಿ ಮಾಡಿಸಿದ ಒಂದು ಉಡುಪು ಇದು.